ಇಂದು ನಾವು ಬರಿದಾದ ಪ್ಲಾಸ್ಟಿಕ್ ಬಾಟ್ಲಿಯನ್ನು ಉಪಯೋಗಿಸಿ ಒಂದು ಬುಗುರೆಯಂತೆ ತಿರುಗುವ ಪ್ರೊಪೆಲ್ಲರನ್ನು ಮಾಡುವ. ಇದಕ್ಕಾಗಿ ಪ್ಲಾಸ್ಟಿಕ್ ಬಾಟ್ಲಿ, ಕತ್ತರಿ, ಸೂಜಿ ಹಾಗೂ ಬಣ್ಣ ಬಣ್ಣದ ಟೇಪುಗಳು ಬೇಕಾಗುವು. ಬಾಟ್ಲಿಯ ಬುಡದಲ್ಲಿ ಸೂಜಿಯಿಂದ ಒಂದು ಛಿದ್ರ ಮಾಡಿ ಆ ಛಿದ್ರದಲ್ಲಿ ಕತ್ತರಿಯನ್ನು ಸೇರಿಸಿ ಗೆರೆಗುಂಟ ಕತ್ತರಿಸಿ ತಳಭಾಗವನ್ನು ಬೇರ್ಪಡಿಸಿ. ಈ ಬುಡದ ಬಾಟ್ಲಿಯಲ್ಲಿ ಸಮವಾಗಿರುವ 4 ಪಟ್ಟಿಗಳನ್ನು ಕತ್ತರಿಸಿ. ಈ ಉದ್ದ ಪಟ್ಟಿಗಳು ಸಮಾನ ಅಂತರದಲ್ಲಿ ಇರಲಿ. ಈಗ ಈ ಬುಡವನ್ನು ತಿರುಗಿಸಿ ಈ ಪಟ್ಟಿಗಳನ್ನು ಮೇಲಕ್ಕೆ ತಂದು ಮಡಿಕೆ ಹಾಕಿ. ಇವು ಎಲ್ಲ ಸಮಾನ ಅಂತರದಲ್ಲಿ ಇರಲಿ. ಈ ಪಟ್ಟಿಗಳನ್ನು ಪ್ರೊಪೆಲ್ಲರ್ದಂತೆ ಕೆಲಸ ಮಾಡುವು. ಇದರಲ್ಲಿ ಪ್ರೊಪೆಲ್ಲರ್ದ ಬ್ಲೇಡುಗಳು ಈ ಮಡಿಕೆ ಹಾಕಿದ ಮೇಲೆ ಈ ಪಟ್ಟಿಗಳನ್ನು ಬಣ್ಣದ ಟೇಪ್ದಿಂದ ಸಿಂಗರಿಸಿ. ಈ ಬ್ಲೇಡುಗಳನ್ನು ಸ್ವಲ್ಪ ತಿರುವಿ ಅದಕ್ಕೆ ಆಕಾರ ಕೊಡಿ. ಬಣ್ಣದ ಟೇಪುಗಳಿಂದ ಈ ಎಲ್ಲ ಬ್ಲೇಡುಗಳನ್ನು ಸಿಂಗರಿಸಿ. ಬೇರೆ ಬಣ್ಣದ ಟೇಪುಗಳು ಇಲ್ಲಿ ಅಂಟಿಸಿ ಹಾಗೂ ಇದಕ್ಕೆ ಒಂದು ತಿರುವು ಕೊಟ್ಟು ಅದಕ್ಕೆ ಪ್ರೊಪೆಲ್ಲರದ ಆಕಾರ ಕೊಡಿ. ಅದು ಸರ್ ಬಾಟ್ಲಿಯ ಬದಿ ಬಹಿರ್ವಕ್ರವಾಗಿರುವುದರಿಂದ ಬಾಟ್ಲಿಯ ಮುಖದ ಮೇಲಿಟ್ಟಾಗ ಅದು ಸ್ಟಾಪರ್ದಂತೆ ಕೆಲಸ ಮಾಡುವುದು. ಈಗ ಈ ಪ್ರೊಪೆಲ್ಲರನ್ನು ತಿರುಗುವ ಫ್ಯಾನಿನ ಕೆಳಗೆ ಹಿಡಿದಾಗ ಅದು ರಭಸದಿಂದ ತಿರುಗುವುದು. ಇದು ನೋಡಲು ಕೂಡ ಬಹು ಚಂದ. ಈಗ ಇದನ್ನು ಫ್ಯಾನಿನ ಕೆಳಗೆ ಹಿಡಿಯಿರಿ ಹಾಗೂ ಇದು ಬುಗುರೆಯಂತೆ ರಭಸದಿಂದ ತಿರುಗತೊಡಗುವುದು. ಈ ಪ್ರೊಪೆಲ್ಲರ್ ಬ್ಲೇಡುಗಳು ತಿರುಗಿದಂತೆ ಇದು ತಿರುಗುವುದು. ಇದು ನೋಡಲು ಬಹು ಚಂದ ಹಾಗೂ ಮಾಡಲು ಕೂಡ ಬಹು ಸುಲಭ.